ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರವಾಹದ ಎಚ್ಚರಿಕೆ ಇನ್ನಿಪ್ಪತ್ನಾಲ್ಕು ಗಂಟೆಯಲ್ಲಿ ಭೀಮೆಯಲ್ಲಿ ಪ್ರವಾಹ ಹೆಚ್ಚಳ ಈಗ ಆಗಿರದೆ ಸಾಕು ಅಂದ್ರೆ ಇನ್ನೂ ಜಾಸ್ತಿ ಕಲಬುರಗಿ ಜಿಲ್ಲಾಡಳಿತ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ ನದಿ ಪಾತ್ರದ ಜನರನ್ನ ಸ್ಥಳಾಂತರ ಮಾಡೋ ಕೆಲಸವನ್ನ ಮಾಡ್ತಾ ಇದೆ ನದಿ ಪಾತ್ರದ ಜನ ಅಂತಾನೆ ಇಲ್ಲ ಇವಾಗ ಎಲ್ಲಾ ಕಡೆನೂ ಹರಿತಾ ಇದೆ ನೀರು ಎಲ್ಲಿ ಆ ತರ ಆಗಿದೆ ನಾನು ವಿಚಾರಣೆ ನಡೆಸ್ತೀನಿ ಕ್ರಮ ತೆಗೆದುಕೊಳ್ತೀನಿ ಹಣದ ಕಂಟ್ರೋಲ್ ರೈಟ್ ನೋವು ನಮಗೆ ಇಲ್ಲಿವರೆಗೆ ಎಲ್ಲೂ ಕೂಡ ಜೀವಹಾನಿ ಆಗದಂತೆ ನಾವು ತುಂಬಾ ಪ್ರಯತ್ನ ಪಟ್ಟು ನಾವೆಲ್ಲ ಕೂಡ ಕೇರ್ ತಗೊಂಡಿದ್ವಿ ಇನ್ನು ಜನರಿಂದ ನಮಗೆ ಸಾಕ್ಷ ಸಹಕಾರ ಬರುತ್ತಾ ಇದೆ ಬರ್ತಾ ಇಲ್ಲ ಅಂತ ಕೂಡ ಇಲ್ಲ ತುಂಬಾ ನಮಗೆ ಸಹಕಾರ ಬರ್ತಾ ಇದೆ ಜನಪ್ರತಿನಿಧಿಗಳು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದು ಬಿಯಾಂಡ್ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಪ್ರತಿಯೊಬ್ಬರು ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ

ಅಧಿಕಾರಿಗಳಿಗೆ ದಯವಿಟ್ಟು ದಯವಿಟ್ಟು ಕೇಳ್ಸ್ಕೊಲಿ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಮಾಡ್ಲಿಕ್ಕೆ ದೇರ್ ಇಸ್ ಅನ್ ಐಡಿಯಲ್ ಸಿಚುವೇಶನ್ ಕ್ರೈಸಿಸ್ ಅಲ್ಲಿ ಪ್ರತಿಯೊಂದು ಕೂಡ ಐಡಿಯಲ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ರಾತ್ರಿ ರಾತ್ರಿ ಶಿಫ್ಟ್ ಮಾಡಿದಾಗ ಅವ್ರಿಗೆ ಅನಸಾರ ಕೊಡ್ಬೇಕಾಗ್ತದೆ ಇಮಿಡಿಯೇಟ್ ಆಗಿ ತರಕಾರಿ ಬಂದು ಚಪಾತಿ ಮಾಡ್ಲಿಕ್ಕೆ ಆಗಲ್ಲ ಬಟ್ ನೆಕ್ಸ್ಟ್ ಟೈಮ್ ಈಗ ಮೊನ್ನೆ ಫಸ್ಟ್ ನಾವು ಶಿಫ್ಟ್ ಮಾಡಿದಾಗ ಅವ್ರಿಗೆಲ್ಲ ಕೂಡ ಸಾರು ಇದೆಲ್ಲ ಕೊಟ್ಟಿದ್ವಿ ಈಗ ಆದ್ಮೇಲೆ ರಾತ್ರಿಯಿಂದ ಮೊನ್ನೆ ರಾತ್ರಿಯಿಂದ ನಾವೆಲ್ಲ ಕೂಡ ಚಪಾತಿ ಪಲ್ಯ ಮೊಟ್ಟೆ ಇದೆಲ್ಲಾ ಕೂಡ ನಾವು ಇದು ಮಾಡ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಕ್ರೈಸಿಸ್ ಪ್ರಯಾರಿಟೈಸ್ ಮಾಡ್ಕೋಬೇಕಾಗ್ತದೆ ಆಗಿದೆ ಎಲ್ಲಿ ನಾನು ಓಕೆ ನೋಡ್ತಾ ಇರ್ತಕ್ಕಂಥದ್ದು ಕಲ್ಬುರ್ಗಿ ಜಿಲ್ಲಾಧಿಕಾರಿ ಅವರು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಈಗೇನು ಎಲ್ಲೆಲ್ಲಿ ಅನಾಹುತಗಳಾಗಿದೆ ಮತ್ತೆ ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲಿಗೆ ನಾನು ಖುದ್ದಾಗಿ ತೆರಳ್ತೀನಿ ಸಮಸ್ಯೆಯನ್ನ ಪರಿಹರಿಸ್ತೀನಿ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಊರಿಗೆ ವಾಪಸ್ ಊರಿಗೆ ಬಾರದೆ ಸಚಿವ ವಾಪಸ್ ಓಕೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ವಾಪಸ್ ಆಗಿದ್ದಾರೆ ಅಂತಕ್ಕಂಥ ಮಾಸಿ ಕುರ್ಸಗುಂಡಗಿ ಗ್ರಾಮಕ್ಕೆ ಬರಬೇಕಾಗಿತ್ತು ಸಚಿವ ಚೌಹಾಣ್ ಅವರು ಸಚಿವ ಚೌಹಾಣ್ ಬರ್ತಾರೆ ಅಂತ ಹೇಳಿ ರಸ್ತೆಯನ್ನು ರಾತ್ರೋರಾತ್ರಿ ರಿಪೇರಿ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು ಪಬ್ಲಿಕ್ ಟಿ ವಿ ಕೂಡ ಸೊ ಆದರೆ ಪ್ರವಾಹದ ಬಳಿಕ ಮೊದಲ ಬಾರಿಗೆ ಯಾದಗಿರಿ ಪ್ರವಾಸವನ್ನು ಕೈಗೊಂಡಿದ್ರು ಪ್ರಭು ಚೌಹಾಣ್ ನಿನ್ನೆ ಎಲ್ಲ ಹೇಳಿದ್ವಿ ಆದರೆ ಊರಿಗೆ ಬಾರದೆ ಹಂಗಿಂದಂಗೆ ವಾಪಸ್ ಹೋಗಿದ್ದಾರೆ ಹೂ ಊರಿಗೆ ಬರಬೇಕಾಗಿತ್ತು ಪ್ರಭು ಚೌಹಾಣ್ ಅವರು ನಿರೀಕ್ಷೆ ಇತ್ತು ಅದಕ್ಕೋಸ್ಕರನೇ ರೋಡೆಲ್ಲ ರೆಡಿ ಮಾಡಿದರು ಬಟ್ ಅವ್ರು ಎಲ್ಲಿಗೆ ಬಂದರು ಏನು ಮಾಡಿದ್ರು ಏನು ಮಾತಾಡಿದ್ರು ಏನು ಪರಿಹಾರ ಕೊಟ್ಟರು ಏನೆಲ್ಲ ಕ್ರಮಗಳಿಗೆ ಸೂಚನೆ ಕೊಟ್ಟರು ಇದೆಲ್ಲವನ್ನು ಇನ್ನಷ್ಟೇ ತಿಳ್ಕೊಳ್ಬೇಕು ಹುರ್ಸಗುಂಡಿಗಿ ಗ್ರಾಮ ಅದು ನಾವು ಮೂರ್ನಾಲ್ಕು ದಿವಸದಿಂದ ನಿಮಗೆ ಆ ಗ್ರಾಮದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ವಿಪರೀತ ಫ್ಲಡ್ ಅಫೆಕ್ಟೆಡ್ ಏರಿಯಾ ಅದು ಯಾವುದು ಹೊರಸುಗುಂಡಿಗಿ ಗ್ರಾಮ ಆ ಗ್ರಾಮಕ್ಕೆ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಬರ್ತಾರೆ ಅಂತ ನಿರೀಕ್ಷೆ ಇತ್ತು ಹಾಗಾಗಿ ಆತುರಾತುರದಲ್ಲಿ ರೋಡನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ನಡೆಸಿದರು ಆದರೆ ಪ್ರಭು ಚೌಹಾಣ್ ಅವರು ಆ ಊರಿಗೆ ಬರಲೇ ಇಲ್ಲ ಊರಿಗೆ ಬರದೇ ಜೋಟಾಗಿದ್ದಾರೆ ಪ್ರಭು ಚೌಹಾಣ್ ಅಂದರೆ ಊರಿನ ಹೊರವಲಯದಲ್ಲೇ ನಿಂತ್ಕೊಂಡ್ರ ಅಂತ ಊರಿನ ಹೊರವಲಯದಲ್ಲಿ ನಿಂತ್ಕೊಂಡು ಏನು ಎತ್ತ ಅಂತ ಕೇಳಿ ಬಂದಂಗೆ ಮಾಡಿ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಹಾಗು ಿ ನಮ್ ದೇಶನೇ ಅವ್ರ ಏನ್ ಅಕ್ಕಿಲ್ಲ ಅಲ್ರಿ ಅಕ್ಕಿಲ್ಲರಿ ಬರ್ಬಾರ್ದಿರಿ ನಮ್ ಪರಿಸ್ಥಿತಿ ಕೇಳಲಿಲ್ಲ ಅಂದ್ರೆ ಬರ್ಬೇಕಿಲ್ಲ ನಮ್ಗೆ ಬಿದ್ದೀವ್ರಿ ಇವತ್ತು ಸಮಸ್ಯ ಸಮಸ್ಯೆ ಆಗ್ಲಕ ಊರಲ್ಲಿ ಪ್ರತಿ ಕೂಡ ಪೆಟ್ಟು ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕಾದಂತ ಸಚಿವರೇ ಇಲ್ಲಿ ಬರ್ತೀನಿ ಅಂತ ಹೇಳಿ ಸಚಿವರ ಸ್ಥಾನಕ್ಕೆ ಇದು ಯೋಗ್ಯತೆ ಅಲ್ಲ ಅಂತ ನಾವು ಹೇಳ್ಬೋದು ಗ್ರಾಮಸ್ಥರ ಆಕ್ರೋಶವನ್ನ ತಾವೀಗ ನೋಡ್ತಾ ಇದ್ದೀರಾ ನೋಡಿ ಸಚಿವರು ಬರಬೇಕಾಗಿತ್ತು ಬಂದಿಲ್ಲ ನಾವಿಲ್ಲಿ ಉಪವಾಸ ಬಿದ್ದು ಒದ್ದಾಡ್ತಾ ಇದ್ದೀವಿ ಶಾಶ್ವತ ಪರಿಹಾರಕ್ಕೋಸ್ಕರ ನಾವು ಬೇಡಿಕೆಯನ್ನ ಇಟ್ಟಿದೀವಿ ಆದರೆ ಬಂದು ನಮ್ಮನ್ನು ಕನಿಷ್ಠ ಮಾತನಾಡಿಸುವ ಸೌಜನ್ಯವನ್ನು ಕೂಡ ಉಸ್ತುವಾರಿ ಸಚಿವರು ತೋರಿಸಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಹುರಸಗುಂಡಗಿ ಗ್ರಾಮ ಆ ಹುರಸಗುಂಡಗಿ ಗ್ರಾಮಕ್ಕೆ ಬರಬೇಕಾಗಿತ್ತು ಪ್ರಭು ಚೌಹಾಣ್ ಅವರು ಸಚಿವ ಚೌಹಾಣ್ ಬರ್ತಾರೆ ಅಂತ ಹೇಳಿ ರಸ್ತೆಯನ್ನೆಲ್ಲ ರಿಪೇರಿ ಮಾಡಿದ್ದರು ಆದರೆ ಅವ್ರು ಬಂದು ಹೊರವಲಯದಲ್ಲಿ ನಿಂತು ಸುಮ್ಮನೆ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗಿದ್ದಾರೆ ಗ್ರಾಮಸ್ಥರನ್ನು ಕೂಡ ಕನಿಷ್ಠ ಮಾತಾಡಿಸಿಲ್ಲ ಯಾರೋ ಆ ಊರಿನ ಒಂದು ಇಬ್ಬರು ಮೂರು ಜನ ನಾಯಕರನ್ನು ಮಾತನಾಡಿಸಿದ್ದಾರೆ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ಸೊ ಇದು ಸದ್ಯದ ಪರಿಸ್ಥಿತಿ